ಮಾಧ್ಯಮ ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ ಪತ್ರಕರ್ತ ಅಜಿತ್ ಹನುಮಕ್ಕನವರ್ ಮಾಧ್ಯಮ ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದ್ದು ದೇಶದಲ್ಲಿ ಆಗಿರುವಂತಹ ಬದಲಾವಣೆ ಹಾಗೂ ಪ್ರಚಲಿತ ವಿದ್ಯಮಾನಗಳ ಕುರಿತು ಮಾಹಿತಿಯನ್ನು ಒದಗಿಸುವುದರ ಮೂಲಕ ದೇಶ ನಿರ್ಮಾಣಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ ಎಂದು ಪತ್ರಕರ್ತ ಅಜಿತ್ ಹನುಮಕ್ಕನವರ್ ತಿಳಿಸಿದರು ಧಾರವಾಡ ನಗರದ ವಿವೇಕಾನಂದ ಆಶ್ರಮದ ಆವರಣದಲ್ಲಿ ರಾಮಕೃಷ್ಣ ವಿಶ್ವ ಭಾವೈಕ್ಯ ಮಂದಿರದ 18ನೇ ವಾರ್ಷಿಕೋತ್ಸವ ಸಮಾರಂಭದ 3ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ಜನರಿಗೆ ಅನುಕೂಲವಾಗುವ ಯಾವ ಸೌಲಭ್ಯ ನೀಡುತ್ತಿವೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲು ಭಾರತ ಯಾವ ರೀತಿ ಯೋಜನೆ ರೂಪಿಸಲು ಸಿದ್ಧವಾಗುತ್ತಿದೆ ಎಂಬುದನ್ನು ಸ್ಪಷ್ಟವಾಗಿ ಜನರಿಗೆ ಬಿಚ್ಚಿ ಇಡುವಲ್ಲಿ ಮಾಧ್ಯಮಗಳು ಬಹಳಷ್ಟು ಶ್ರಮ ವಹಿಸುತ್ತಿವೆ ಅದರಂತೆಯೇ ಭವಿಷ್ಯದ ದೃಷ್ಟಿಯಿಂದ ಅಭಿವೃದ್ಧಿ ಯೋಜನೆಯ ಮುನ್ಸೂಚನೆಯನ್ನು ಮಾಧ್ಯಮಗಳು ವರದಿಯ ಮೂಲಕ ಜನರಿಗೆ ಜಾಗೃತಿ ಮೂಡಿಸುತ್ತಿವೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಡಿಕೇರಿ ಪೊನ್ನಂಪೇಟೆಯ ರಾಮಕೃಷ್ಣ ಶಾರದಾ ಆಶ್ರಮದ ತತ್ವರೂಪಾನಂದ ಸ್ವಾಮೀಜಿ ಧಾರವಾಡ ವಿವೇಕಾನಂದ ಆಶ್ರಮದ ಸ್ವಾಮಿ ವಿಜಯಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಮೇಜರ್ ಸಿದ್ಲಿಂಗಯ್ಯ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಹೆಂಗಿದೆ ಬದಲಾವಣೆ ಅಲ್ಲಿ ನಾನು ಕಳೆದ ಅಕ್ಟೋಬರ್ನಲ್ಲಿ ಒಂದಷ್ಟು ಸ್ನೇಹಿತರ ಜೊತೆ ಯುರೋಪ್ ಪ್ರವಾಸ ಮಾಡ್ತಾ ಇದ್ದೆ ಪ್ಯಾರಿಸ್ ಬ್ರುಸೆಲ್ಸ್ ಆ ಕಡೆ ಎಲ್ಲ ಓಡಾಡ ನನಗೆ ಬಹಳ ಫೀಲ್ ಆಗಿತ್ತು ನಾನು ಜಗತ್ತಿನ ಅತ್ಯಂತ ಮುಂದುವರಿದ ರಾಷ್ಟ್ರಗಳಿಗೆ ಹೋಗ್ತಾ ಇದ್ದೆ ಅಲ್ಲಿ ಹೋಗಿ ಪೇಮೆಂಟ್ ಏನೋ ಖರೀದಿ ಮಾಡಿ ಪೇಮೆಂಟ್ ಮಾಡೋದಕ್ಕೆ ಸ್ಕ್ಯಾನ್ ಎಲ್ಲಿ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಸ್ಕ್ಯಾನೇ ಗೊತ್ತಿಲ್ಲ ನಮ್ಮಲ್ಲಿ ತರಕಾರಿ ಮಾರೋರಿಗೆ ಕುಂತಿರ್ತಾರೆ ಈ ಕ್ಯೂ ಆರ್ ಕೋಡ್ ಇಡೀ ಯುರೋಪ್ಗೆ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು ಅನ್ನೋದೇ ಗೊತ್ತಿಲ್ಲ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡುವ ತಟ್ಟು ಹೋಗಿ ಇವತ್ತು ಮಧ್ಯಾಹ್ನ ಕಾರ್ಯಕ್ರಮ ಇದೆ ಬೆಳಗಾವಿ ನಮ್ಮ ಪ್ರಧಾನಮಂತ್ರಿಗಳು ಲ್ಯಾಪ್ಟಾಪ್ನಲ್ಲಿ ಒಂದು ಎಂಟರ್ ಬಟನ್ ಒತ್ತುವ ಮೂಲಕ 9 ಕೋಟಿ ಜನರಿಗೆ ಒಂದು ಒಬ್ಬೊಬ್ಬರ ಅಕೌಂಟ್ಗೆ 2,000 ರೂಪಾಯಿ ಟ್ರಾನ್ಸ್ಫರ್ ಆಗುತ್ತೆ